ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಲಂಚ ವಸೂಲಿಯಿಂದ ಬೇಸತ್ತ ರೈತನ ಆಕ್ರೋಶ. ವಿಜಯಪುರ ಜಿಲ್ಲೆಯಲ್ಲಿ ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರಿಂದ ಲಂಚ ವಸೂಲಿ ರಾಜಾರೋಷವಾಗಿ ನಡೆಯುತ್ತಿದ್ದು, ಇದರಿಂದ ಬೇಸತ್ತ ರೈತ ತನ್ನ ಬೆಳೆದಂತಹ ತೊಗರಿ ರಸ್ತೆ ಮೇಲೆ ಚೆಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲಾಧಿಕಾರಿ ನಿವಾಸದ ಬಳಿ ಪ್ರತಿಭಟನೆ ನಿರತ ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ, ತಾವು ಬೆಳೆದ ಬೆಳೆಗೆ ಸರ್ಕಾರ ಆಸಕ್ತಿ ವಹಿಸಿ ಖರೀದಿ ಕೇಂದ್ರಗಳಲ್ಲಿ ಹಣ ವಸೂಲಿ ಮಾಡುತ್ತಿರುವುದನ್ನ ನಿಲ್ಲಿಸಬೇಕು ಎಂದು ಘೋಷಣೆಗಳನ್ನ ಕೂಗಿದರು. ಈ ಸಂದರ್ಭದಲ್ಲಿ ದೇವರ ಹಿಪ್ಪರಗಿ ರೈತ ಡಾಕ್ಟರ್ ಗುರುರಾಜ್ ಗಡೇದ್ರವರ ಮುಂದಾಳತ್ವದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ವಿಜಯಪುರ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿರುವ ಜಿಲ್ಲಾಧಿಕಾರಿ ನಿವಾಸದ ಎದುರು ಟ್ರ್ಯಾಕ್ಟರ್ನಲ್ಲಿ ತೊಗರಿ ಚೀಲ ತೆಗೆದುಕೊಂಡು ಬಂದು ರಸ್ತೆಗೆ ಚೆಲ್ಲಿ ಪ್ರತಿಭಟನೆ ನಡೆಸಿದ ಜಿಲ್ಲೆಯ ರೈತರು ಕಳೆದ ತಿಂಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಲಂಚದ ರೂಪದಲ್ಲಿ ವಸೂಲಿ ಮಾಡುವ ಕೃತ್ಯ ನಿಲ್ಲದಿರುವುದರಿಂದ ಆಕ್ರೋಶಿತ ರೈತರಿಂದ ಪ್ರತಿಭಟನೆ ಮುಂದುವರೆದಿದೆ. ಜಿಲ್ಲೆಯ ಪ್ರತಿ ತೊಗರಿ ಕೇಂದ್ರದಲ್ಲಿ ಪ್ರತಿ ಕ್ವಿಂಟಾಲ್ಗೆ 200 ರೂಪಾಯಿ ಲಂಚ ತೆಗೆದುಕೊಳ್ಳುತ್ತಿರುವ ಖರೀದಿ ಕೇಂದ್ರದ ಸಿಬ್ಬಂದಿಗಳು ದಿನಾಲೂ 100,000 ರೂಪಾಯಿ ಸುಲಿಗೆ ಮಾಡುವುದನ್ನು ನಿಲ್ಲಿಸುವುದಕ್ಕೆ ಆಕ್ರೋಶಿತ ರೈತ ಮುಖಂಡರು ಹಾಗೂ ರೈತರು ಧರಣಿ ಮುಂದುವರೆಸುತ್ತಿರುವುದು ಕಂಡುಬರುತ್ತಿದೆ. ರೈತ ಗುಡುಗಿದ್ದಾರೆ, ಎಲ್ಲಿವರೆಗೆ ಹೋರಾಟ? ನಾನು ದೇವರಪ್ರಿಯ ನಿವಾಸಿಯಾಗಿದ್ದು ಸುಮಾರು ದಿನಗಳಿಂದ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದೇನೆ. ಇವತ್ತಿನ ಮಟ್ಟಿಗೆ ರೈತ ತಾನು ಬೆಳೆದಂಥ ಬೆಳೆಗೆ ಏನು ಸರ್ಕಾರ ಖರೀದಿ ಮಾಡ್ತಾಯಿದೆ, ತಾನು ಬೆಳೆದಂಥ ಬೆಳೆ ಕೊಡಬೇಕಾದ್ರೆ ರೈತ ಲಂಚ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈ ರೈತನ ದಯನೀಯ ಸ್ಥಿತಿಗೆ ಯಾವ ಸರ್ಕಾರವೂ ತಲೆ ಕೆಡಿಸೋತಾ ಇಲ್ಲ. ಇವತ್ತಿನ ಮಟ್ಟಿಗೆ ಕೇಂದ್ರ ಸರ್ಕಾರವೂ ತಲೆ ಕೆಡಿಸೋತಾ ಇಲ್ಲ, ಇವತ್ತಿನ ಮಟ್ಟಿಗೆ ರಾಜ್ಯ ಸರ್ಕಾರವೂ ತಲೆ ಕೆಡಿಸೋತಾ ಇಲ್ಲ. ಇವತ್ತಿನ ಮಟ್ಟಿಗೆ ರೈತರಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ರೈತ ತಾನು ಬೆಳೆದ ಬೆಳೆಗೆ ಲಂಚ ಕೊಡಬೇಕಾದ್ರೆ ಭಯ ಪಡ್ತಾ ಇದ್ದಾನೆ ಏನಾದರೂ ಅದು ಅವ್ರ ವಿರುದ್ಧ ಮಾತಾಡಿದರೆ. ಇವತ್ತಿನ ಮಟ್ಟಿಗೆ ದೇವರ ಪ್ರಿಯಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ತೊಗರಿಯನ್ನು ತುಂಬ್ತಾ ಇದ್ದಾರೆ. ಆ ಪ್ರಭಾವಿ ವ್ಯಕ್ತಿ ವಿರುದ್ಧ ಮಾತಾಡಿದರೆ ಎಲ್ಲಿ ನನ್ನ ಇವರು ತೇಜೋದಯ ಮಾಡ್ತಾರೆ, ನನ್ನನ್ನು ಇವರು ಏನೋ ಮಾಡ್ತಾರಂತ ಅವ್ರು ಯಾರೂ ಕ್ವಶನ್ ಮಾಡ್ತಾ ಇಲ್ಲ. ಇವತ್ತಿನ ಮಟ್ಟಿಗೆ ನಾನು ಸುಮಾರು 50 ಜನ ರೈತರ ಅಭಿಪ್ರಾಯವನ್ನು ಪಡೆದಿದ್ದೇನೆ. 50 ಜನ ರೈತರಲ್ಲಿ ಎಲ್ಲರೂ ಭಯಪಟ್ಟಿದ್ದಾರೆ, ಏನಪ್ಪ ಹೊರಗಡೆ 3,800 ರೂಪಾಯಿ ದಾಣಿ ಇದೆ, ಇಲ್ಲಿ ಗೌರ್ಮೆಂಟ್ 6,000 ತೊಗೋತಾ ಇದೆ, ಏನು ತೊಗೋತಾರೆ ತೊಗೊಳ್ಳಿ ನಮ್ಮ ತೊಗರಿ ಹೋಗಲಿ ಅನ್ನೋ ಉದ್ದೇಶದಿಂದ ಅವರು ಅಮಾಯಕ ರೈತರು ಬಾಯಿ ಬಿಚ್ಚಿದ್ದೇನೆ. ಇವತ್ತಿನ ಮಟ್ಟಿಗೆ ಪ್ರತಿ ಕ್ವಿಂಟಲ್ಗೆ 200 ರಿಂದ 250 ರೂಪಾಯಿ ಕೊಡ್ತಾ ಇದ್ದಾರೆ ಲಂಚನ ವ್ಯಾಪಾರಸ್ಥನದ. ಇವತ್ತಿನ ಮಟ್ಟಿಗೆ ನಮ್ಮೂರಲ್ಲೇ ದೇವರಪ್ರಿಗೆಲ್ಲೇ 2,500 ರಿಜಿಸ್ಟ್ರೇಷನ್ ಆಗಿದೆ ರೈತರ ಸಂಖ್ಯೆ 2,500. ಪ್ರಪ್ರಥಮ ಬಾರಿಗೆ ರೈತರಿಂದ 20 ಕ್ವಿಂಟಲ್ ಪ್ರತಿ ಒಬ್ಬ ರೈತರಿಂದ 20 ಕ್ವಿಂಟಲ್ ತೆಗೆದುಕೊಂಡಿದ್ದಾರೆ. ಸುಮಾರು 500 ಜನ 20 ಕ್ವಿಂಟಲ್ಗೆ ಅಂದರೆ 4,000 ಲೆಕ್ಕ ಹಾಕಿದರೆ ಅದು 20 ಲಕ್ಷ ಆಯಿತು. ಮುಂದೆ ಇನ್ನು 1,500 ಇನ್ನೂ 2,000 ಜನ ಪ್ರತಿ ಒಬ್ಬ 10 ಕ್ವಿಂಟಲ್ ಹಿಡಿದ್ರೆ 2,000 ಅಂದರೆ ಅದು 40 ಲಕ್ಷ ಆಯಿತು. 60 ಲಕ್ಷ ಏನು ಖರ್ಚಾಗುತ್ತೆ ರೀ ಇವರಿಗೆ? ನಾನು ಹೇಳ್ತಾ ಇದ್ದೀನಿ ಅಂದರೆ ಗೌರ್ಮೆಂಟೇ ಎಲ್ಲ ಕೊಡ್ತಾ ಇದೆ, ಗೌರ್ಮೆಂಟೇ ಕೊಡ್ತಾ ಇದೆ. ನೀವು ದುಡ್ಡು ತೊಗೊಳ್ಳೋ ಅವಶ್ಯಕತೆ ಏನಿದೆ ಇಲ್ಲ, ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಅಲ್ಪ ಸ್ವಲ್ಪ ಲೇಬರ್ ಮೇಂಟೈನ್ ಮಾಡಬೇಕು, ಅಲ್ಪ ಸ್ವಲ್ಪ ಬಂದವ್ರಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕು. 50 ರೂಪಾಯಿ ತೊಗೊಳ್ರಿ, 50 ರೂಪಾಯಿ ಕೊಡೋಕೆ ರೈತ ರೆಡಿ ಇದ್ದಾನೆ. 50 ರೂಪಾಯಿ ಅಂದರೆ ಎಷ್ಟಾಗುತ್ತೆ? 10 ಕ್ವಿಂಟಲ್ 500 ರೂಪಾಯಿ ಆಗುತ್ತೆ. 50 ರೂಪಾಯಿ 500 ರೂಪಾಯಿ ಕೊಡೋಕೆ ರೆಡಿ ಇದ್ದಾನೆ ರೈತ. ಇವತ್ತಿನ ರೈತರ ಕಡೆಯಿಂದ ನೀವು ಪ್ರತಿ 10 ಕ್ವಿಂಟಲ್ಗೆ 2,000 ಅಂದರೆ ರೈತ ಇಲ್ಲಿಂದ ಕೊಡಬೇಕು. ಹೆಚ್ಚು ಮಾಡ್ಬೇಕು ಹೇಳ್ರಿ ರೇಟ್, ಇದು ಇದು ಹೆಚ್ಚು ಮಾಡ್ಬೇಕು ಹೇಳ್ರಿ. ಇದು ತುಂಬುದು ಸರ್, ಅಧಿಕಾರಿಗಳು ಶಾಮೀಲ್ ಆಗಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ನಾನು ಹೋದ ತಿಂಗಳು 26ನೇ ತಾರೀಕು ಮಾನ್ಯ ಡಿ ಸಿ ಸಾಹೇಬ್ರಿಗೆ ಭೇಟಿಯಾಗಿ ಮನವಿನೂ ಕೊಟ್ಟಿದ್ದೇನೆ. ಮತ್ತು ಈಗೇನು ಅದ್ರ ಬಗ್ಗೆ ಅವರು ಏನು ಸ್ಟೆಪ್ ತೊಗೊಂಡಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಇನ್ನೂವರೆಗಾದರೂ ಅದು ಅವ್ಯವಹಾರ ನಡೀತಾನೆ ಇದೆ. ದೇವರಪ್ಪಿಗೆ ಮಾತ್ರ ಈ ದೇವರಪ್ಪಿಗೆ ಒಂದೇ ಅಲ್ಲ, ನಾನು ಎಲ್ಲ ಕಡೆ ಫೋನ್ ಮಾಡಿ ಕೇಳಿದಾಗ ಬಿಜಾಪುರ ಜಿಲ್ಲೆ ಎಲ್ಲ ತೊಗರಿ ಕೇಂದ್ರಗಳಲ್ಲಿ ಈ ವ್ಯವಸ್ಥೆ ನಡೀತಾ ಇದೆ. ಜಿಲ್ಲಾಧಿಕಾರಿಗಳು ರಾಜಾರೋಷವಾಗಿ ಹೇಳಿಕೆ ಕೊಟ್ಟಿದ್ರು, ಯಾರಾದರೂ ಖರೀದಿ ಕೇಂದ್ರ ಹಣ ವಸೂಲಿ ಮಾಡಿದರೆ ನೇರವಾಗಿ ಕಂಪ್ಲೇಂಟ್ ಮಾಡಿದ್ದೆ, ನೀವು ಮಾಡಿದ್ದೀರಾ? ನಾನು ಮಾಡಿದ್ದೀನಿ ಸರ್, ನಾನು ಮಾಡಿದ್ದೀನಿ ಸರ್. ನಾನು ನಿಮಗೊಂದು ವಿಚಾರ ಹೇಳ್ತೀನಿ ಕೇಳಿ. ಒಬ್ಬ ಅಮಾಯಕ ರೈತ ಬಾಯಸತ್ತ ರೈತ ಯಾರು ಕಂಪ್ಲೇಂಟ್ ಕೊಡೋಕ್ಕೆ ಭಯ ಪಡ್ತಾನೆ? ಯಾಕೆ ಭಯ ಪಡ್ತಾನೆ? ಪ್ರಭಾವಿ ವ್ಯಕ್ತಿಗಳ ಮಟ್ಟಿಗೆ ತೊಗರಿ ತುಂಬ್ತಾ ಇದ್ದಾರೆ, ಅವ್ರ ವಿರುದ್ಧ ದನಿ ಎತ್ತಕ್ಕೆ ರೈತನಿಗೆ ಭಯ. ದಿನ ಹೊತ್ತೊಂಟ್ರೆ ದುಡಿದು
ಮನೆ ಸಾಕ್ಷದಲ್ಲಿ ಜೀವನ ಆಗುತ್ತೆ, ಎಲ್ಲಿ ಪ್ರತಿಭಟನೆ ಮಾಡ್ತಾನೆ ರೀ ರೈತ ಬಂದು? ತೊಗರಿ ಹೋದ್ರೆ ಸಾಕಾಗಿದೆ ಅವನಿಗೆ ಸರ್. ಸರ್, ಪ್ರಭಾವಿ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಅಂತೂ ಇದೆ, ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ನನಗೆ ಗೊತ್ತಿಲ್ಲ. ಇವತ್ತಿನ ಮಟ್ಟಿಗೆ ನಾವು ಯಾಕೆ ದುಡ್ಡು ತೋತಾಯಿರ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ನಾವು ರೈತ ಬಂದ ರೈತರಿಗೆ ನಾವು ಊಟದ ವ್ಯವಸ್ಥೆ ಮಾಡ್ತೀವಿ. ಜಗತ್ತಿಗೆ ಅನ್ನ ಹಾಕೋ ರೈತ, ಅವನಿಗೆ ನೀವು ಅನ್ನ ಹಾಕ್ತೀರಾ? ನನ್ನ ಬೇಡಿಕೆ ಏನಂದರೆ, ಇವತ್ತಿನ ಮಟ್ಟಿಗೆ ಜಿಲ್ಲೆಯಲ್ಲಿ ತಗೊಳ್ಳಿ, ರಾಜ್ಯದಲ್ಲಿ ತಗೊಳ್ಳಿ, ಚಿಕ್ಕ ರೈತರು ತಗೊಂಡು ದೊಡ್ಡ ರೈತರು ತನ್ನೂ ಇದ್ದಾರೆ, ಎಲ್ಲ ರೈತರ ತೊಗರಿನೂ ಖರೀದಿ ಆಗಬೇಕು. ಇಲ್ಲೇನು ಬಿಟ್ಟುಬಿಡಿ, ಏನು ತೊಂದರೆ ಇಲ್ಲ. ರೈತ ಮುಂಚೆನೂ ಬದುಕಿದ್ದಾನೆ, ಈಗೂ ಬದುಕ್ತಾನೆ, ಮುಂದೂ ಬದುಕ್ತಾನೆ. 3x8 ಹೊರಗಿನ ದಾಣಿ ಇದೆ, 3x8 ಹೊರಗಿನ ದಾಣಿ ಇದೆ. ಆ ದಾಣಿ ಪ್ರಕಾರ ಅವನು ಕೊಟ್ಟು ಅವನು ಆರಾಮಾಗಿರ್ತಾನೆ. ನೀವು ಆಸೆ ಹತ್ತದ ಬೇಡ, ಮೂಗಿ ತುಪ್ಪ ಒರೆಸೋದು ಬೇಡ. ಇವತ್ತಿನ ಮಟ್ಟಿಗೆ ರಾಜ್ಯ ಸರ್ಕಾರ ಏನು ಮಾಡಿದೆ, ನೌಕರದಾರಿಗೆ 30% ವೇತನ ಜಾಸ್ತಿ ಮಾಡಿದೆ, ವೇತನ 6ನೇ ವೇತನದಲ್ಲಿ. ಏನು ಅನುಕೂಲ ಇಲ್ವಾ ಅವ್ರಿಗೆ? ಇವತ್ತಿನ ಮಟ್ಟಿಗೆ ನಮ್ಮ ಮನೇಲೆ ನಮ್ಮ ತಾಯಿ ಒಬ್ಬ ಪೆನ್ಷನ್ ತಾಳು, ಅವಳಿಗೆ 10-11 ಸಾವಿರ ಪೆನ್ಷನ್ ಬರ್ತಾಯಿದೆ, ಅವ್ಳು ಆರಾಮಾಗಿದ್ದಾಳೆ. ಅವರಿಗೆ ಪೇಮೆಂಟ್ ಜಾಸ್ತಿ ಆಗೋ ಅವಶ್ಯಕತೆ ಏನಿದೆ ಇವತ್ತಿನ ಮಟ್ಟಿಗೆ? ನಮ್ಮ ಮನೆಯಲ್ಲೆ ನಮ್ಮ ಸೋದರ ಮಾವ ಪೆನ್ಷನ್ ತೋತಾರೆ, ಅವ್ರಿಗೆ ಪೇಮೆಂಟ್ ಜಾಸ್ತಿ ಆಗಿದೆ, ಅವ್ರಿಗೆ ಅವಶ್ಯಕತೆ ಇಲ್ಲ. ನೀವು ಅವಶ್ಯಕತೆ ಇಲ್ಲದವ್ರು ಬಿಟ್ಟು ಇದ್ದವ್ರಿಗೆ ಬಿಟ್ಟು ಇಲ್ಲದವ್ರಿಗೆ ನೀವು ಮಾಡ್ತಾಯಿದ್ದೀರಾ. ಇವತ್ತಿನ ಮಟ್ಟಿಗೆ ರೈತ ಈ ದೇಶದ ಬೆನ್ನೆಲುಬನ್ನು ಮರೆತು ನೀವು ಹೋಟಿಗೋಸ್ಕರ ಎಲ್ಲರಿಗೂ ನೀವು ಮನವೊಲಿಸ್ತಾ ಇದ್ದೀರಾ. ರೈತನನ್ನು ಬಿಟ್ಟು ಒಂದು ವೇಳೆ ರೈತನನ್ನು ಬಿಟ್ಟಿದ್ದೆ ಆದಲ್ಲಿ ಮುಂದೊಂದು ದಿನ ನಿಮ್ಮ ತಕ್ಕ ಶಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಡಾಕ್ಟರ್ ಗುರುರಾಜ್ ಗಡೆ, ದೇವ್ರ ಪ್ಲೀಸ್ ಸರ್. ನಾನು ನಿರಂತರ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ನ್ಯೂಸ್ ನೇಷನ್ ಕೆ ಲೇಟೆಸ್ಟ್ ನ್ಯೂಸೋ ಅಪ್ನೆ ಮೊಬೈಲ್ ಮೇ ದೇಖನೆ ಕೆ ಲಿಯೆ ಯೂಟ್ಯೂಬ್ ಮೇ ಬಿ ನ್ಯೂಸ್ ನೇಷನ್ ಕೆ ಚಾನಲ್ ಕೆ ಸಬ್ಸ್ಕ್ರೈಬ್ ಐಕಾನ್ ಕೋ ದಬಾಯೆ ಔರ್ ಫಿರ್ ಬೆಲ್ ಐಕಾನ್ ಕೋ ದಬಾನೆ ಪರ್ ಆಪ್ ಲೇಟೆಸ್ಟ್ ನ್ಯೂಸೋ ಕೋ ದೇಖ್ ಸಕ್ತೆ ಹೈ.